ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಿನಲ್ಲಿ ಭೀಕರ ಅಪಘಾತ ನಡೆದಿರುವಂತದ್ದು. ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಮರದ ದಿಂಬಿಯನ್ನ ತುಂಬಿಕೊಂಡು ಹೋಗ್ತಾ ಇದ್ದಂತ ಲಾರಿ ಪಲ್ಟಿ ಆಗಿದೆ. ನಾಗರಬಾವಿ ರಿಂಗ್ ರಸ್ತೆಯ ಫ್ಲೈಓವರ್ ಮೇಲೆ ಬಿದ್ದಿರುವಂತದ್ದು ಲಾರಿ. ಫ್ಲೈಓವರ್ ನಿಂದ ಕೆಳಗೆ ಬಿದ್ದಿರುವಂತದ್ದು ಮರದ ದಿಮ್ಮಿಗಳು. ಬೈಕ್ ಸವಾರನ ಮೇಲೆ ಮರದ ದಿಮ್ಮಿ ಬಿದ್ದು ಸಾವನ್ನಪ್ಪಿದ್ದಾರೆ ಆ ಬೈಕ್ ಸವಾರ. ಮುಕೇಶ್ ಮೃತ ಬೈಕ್ ಸವಾರ ಅನ್ನುವಂತದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸುಂಕದ ಕಟ್ಟೆಯಿಂದ ನಾಯಂಡಹಳ್ಳಿ ಕಡೆ ಬರ್ತಾ ಇದ್ದಂತ ಲಾರಿ ಇದು. ಸುಂಕದ ಕಟ್ಟೆಯಿಂದ ನಾಯಂಡಹಳ್ಳಿ ಕಡೆ ಬರ್ತಾ ಇತ್ತು. ಲಾರಿ ಪಲ್ಟಿ ಹಿನ್ನೆಲೆಯಲ್ಲಿ ರಸ್ತೆ ತುಂಬೆಲ್ಲ ಬಿದ್ದಿರುವಂತದ್ದು ಮರದ ದಿಮ್ಮಿಗಳು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಂಧ್ರದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಲಾರಿ ಸುಂಕದ ಕಟ್ಟೆ ಕಡೆಯಿಂದ ನಾಯಂಡಹಳ್ಳಿ ಕಡೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಇದು. ಎರಡು ಬೈಕ್ಗಳ ಮೇಲೆ ಬಿದ್ದಿರುವಂತದ್ದು ಮರಗಳು. ರಸ್ತೆಯಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು 20ಕ್ಕೂ ಹೆಚ್ಚು ಮರದ ದಿಮ್ಮಿಗಳು. ಆ ವಿಜುವಲ್ಸ್ ಅನ್ನು ತೋರಿಸ್ತೇವೆ ನಿಮಗೆ, ಹೇಗಾಗಿದೆ ಅನ್ನುವಂಥದ್ದನ್ನ ನೋಡ್ಬೋದು ನೀವು ಕೂಡ. ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ, ಮರದ ದಿಮ್ಮಿಗಳು ಬಿದ್ದು ಆ ಲಾರಿ ಮರದ ದಿಮ್ಮಿಗಳನ್ನು ತುಂಬಿಕೊಂಡು ಬರ್ತಾ ಇತ್ತಲ್ಲ ಲಾರಿ, ಅದು ಪಲ್ಟಿಯಾಗಿ ಈ ಘಟನೆ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆ ಬೈಕ್ ಸವಾರನ ಹೆಸರು ಮುಕೇಶ್ ಅಂತ ತಿಳಿದು ಬಂದಿರುವಂಥದ್ದು. ಹಿಂಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಆ ಬೈಕ್ ಸವಾರನ ಫೋಟೋ ಗಮನಿಸ್ಬೋದು ನೀವು. ಆತ ಮುಕೇಶ್ ಆತನೇ ಸಾವನ್ನಪ್ಪಿರುವಂಥದ್ದು. ಆ ಮರದ ದಿಮ್ಮಿಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದನ್ನು ನೋಡ್ಬೋದು. ಇದು ಸ್ವಲ್ಪ ಬೆಳಗ್ಗೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಓಕೆ, ಇಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಅನಾಹುತನೇ ಸಂಭವಿಸ್ತಾ ಇತ್ತು. ಏಕೆಂದರೆ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ, ಇಷ್ಟೊತ್ತಿಗಾಗಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ವಾಹನಗಳ ಓಡಾಟ ಇರುತ್ತೆ. ಈ ಸಂದರ್ಭದಲ್ಲಿ ಇನ್ನೂ ದೊಡ್ಡ ಅನಾಹುತನೇ ಆಗ್ಬಿಟ್ಟಿರೋದು. ಈಗಲೂ ಕೂಡ ಅನಾಹುತ ಆಗಿದೆ, ಒಬ್ಬರು ಸಾವನ್ನಪ್ಪಿರುವಂಥದ್ದು. ಆ ಲಾರಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸುಂಕದ ಕಟ್ಟೆಯಿಂದ ನಾಯಂಡಹಳ್ಳಿ ಕಡೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಭೀಕರ ಅಪಘಾತ ಇದು. ಆ ಒಂದು ಬೈಕನ್ನು ಗಮನಿಸ್ಬೋದು ನೀವು. ಎರಡು ಬೈಕ್ಗಳ ಮೇಲೆ ಮರದ ದಿಮ್ಮಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಒಬ್ಬ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುನಿರಾಜು. ಈ ಭೀಕರ ಅಪಘಾತವನ್ನು ಗಮನಿಸ್ತಾ ಇದ್ವಿ, ಎಲ್ಲಿಗೆ ಹೋಗ್ತಾ ಇತ್ತಂತೆ ಈ ಮರದ ದಿಮ್ಮಿಗಳನ್ನು, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಪರ್ಮಿಷನ್ ಇತ್ತಂತ, ಅಷ್ಟು ಲೋಡೆಡ್ ಗಾಡಿಯನ್ನು ಹೇಗೆ ಬಿಟ್ರಂತೆ ಒಳಗಡೆ ಅಂತ. ಆ ಪೃಥ್ವಿ, ಇವತ್ತು ಬೆಳಗಿನ ಜಾವ ಒಂದು ಬೆಂಗಳೂರಿನ ಒಂದು ರಿಂಗ್ ರಸ್ತೆಯಲ್ಲಿ ಒಂದು ಭೀಕರ ಅಪಘಾತ ಆಗಿರೋದು. ಈಗ ನಾವೇನು ನೋಡ್ತಾ ಇದ್ವಿ, ನಾಗರಬಾವಿ ಇರುವಂತ ಒಂದು ರಿಂಗ್ ರಸ್ತೆ ಇದು. ಈ ಒಂದು ರಿಂಗ್ ರಸ್ತೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಲಾರಿ ಒಂದು ಪಲ್ಟಿ ಆಗಿರುತ್ತದ್ದು. ಏನು ಮಂಗಳೂರಿನಿಂದ ಕೆಂಗೇರಿಗೆ ಒಂದು ಬೃಹತ್ ಮರದ ದಿಮ್ಮಿಗಳನ್ನು ಸಾಗಿಸುತ್ತಿದ್ದಂಥ ಒಂದು ಲಾರಿ ಈ ಒಂದು ಟರ್ನಿಂಗ್ ಏನಿದೆ, ಈ ಒಂದು ಟರ್ನಿಂಗ್ನಲ್ಲಿ ವೇಗವಾಗಿ ಬಂದು ಇಲ್ಲಿ ಪಲ್ಟಿ ಹೊಡೆದ ಪರಿಣಾಮವಾಗಿ ಆ ಒಂದು ಮರದ ದಿಮ್ಮಿಗಳು ರಸ್ತೆ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಬಿದ್ದಿರುತ್ತದ್ದು. ಮತ್ತು ಈ ವೇಳೆ ಮರದ ದಿಮ್ಮಿಗಳು ರಸ್ತೆಯಲ್ಲೆಲ್ಲ ಒಂದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಾಗ ಏನು ರಸ್ತೆಯಲ್ಲಿ ಹೋಗ್ತಿದ್ದಂಥ ಇಬ್ಬರು ಬೈಕ್ಗಳಿಗೆ ಆ ಒಂದು ಮರದ ದಿಮ್ಮಿಗಳು ತಾಗಿದೆ. ಈ ವೇಳೆ ಒಂದು ಇಬ್ಬರು ಬೈಕ್ ಸವಾರರು ಸಹ ಗಂಭೀರವಾಗಿ ಗಾಯಗೊಂಡಿದ್ರು. ಅದರಲ್ಲಿ ಒಬ್ಬ ಬೈಕ್ ಸವಾರ ಮುಕೇಶ್ ಎಂಬಾತ ಸ್ಥಳದಲ್ಲೇ ಒಂದು ಸಾವನ್ನಪ್ಪಿರುವಂಥದ್ದು. ನಾವೀಗ ಏನು ನೋಡ್ತಾ ಇದ್ವಿ, ಆ ಮುಕೇಶ್ ಏನು ಟ್ರಾವೆಲ್ ಮಾಡ್ತಿದ್ದಂಥ ಒಂದು ಬೈಕ್ ಏನಿದೆ, ಈ ಒಂದು ಬೈಕ್ನಲ್ಲಿ ಮುಕೇಶ್ ಒಂದು ಸಂಚಾರವನ್ನು ಮಾಡ್ತಾ ಇರ್ತಾರೆ. ಏನು ಬೆಳಗ್ಗೆ ಆತ ಒಂದು ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನಂದಿನಿ ಲೇಔಟ್ಗೆ ಹೋಗಬೇಕಾದ್ರೆ ಈ ವೇಳೆ ಒಂದು ಈ ಮರದ ದಿಮ್ಮಿಗಳು ರಸ್ತೆಗೆ ಅಡ್ಡಲಾಗಿ ವೇಗವಾಗಿ ಬಂದ ಆ ಒಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ ಒಂದು ಬೈಕ್ ಸವಾರ ಇಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಮತ್ತೆ ಮತ್ತೊಬ್ಬ ಬೈಕ್ ಸವಾರ ಏನಿದ್ದಾನೆ, ಆತನ ಬೈಕ್ ಸಹ ಇಲ್ಲೇ ಇದೆ. ಆತನಿಗೆ ಒಂದು ಶಿವು ಎಂಬಾತ ಆತ ಒಂದು ಗಾಯಗೊಂಡು ಆತನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಈಗಾಗಲೇ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತೆ ನಾವು ಈ ಒಂದು ರಸ್ತೆಯ ಒಂದು ದೃಶ್ಯಾವಳಿಗಳನ್ನು ನೋಡ್ಬೋದು. ಇನ್ನು ಮರದ ದಿಮ್ಮಿಗಳು ಯಾವ ರೀತಿ ರಸ್ತೆ ಬದಿ ಬಿದ್ದಿದ್ದಾವೆ ಅಂತೇಳಿ ಈಗಾಗಲೇ ಟ್ರಾಫಿಕ್ ಪೊಲೀಸರು ಆ ಒಂದು ಮರದ ದಿಮ್ಮಿಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಸಹ ಬೆಳಗ್ಗೆಯಿಂದಲೂ ಸಹ ಮಾಡ್ತಾ ಇದ್ದಾರೆ. ಬೆಳಗ್ಗೆ 4:30 ಸುಮಾರಿಗೆ ಏನು ಒಂದು ದೊಡ್ಡ ಲಾರಿ ಒಂದು ಮಂಗಳೂರಿನಿಂದ ಒಂದು ಕೆಂಗೇರಿಗೆ ಮರದ ದಿಮ್ಮಿಗಳನ್ನು ಸಾಗಿಸ್ಕೊಂಡು ಬರಬೇಕಾದ್ರೆ ಈ ಒಂದು ಟರ್ನಿಂಗ್ನಲ್ಲಿ ಬಿದ್ದು ಈ ಒಂದು ಅವಘಡ ಆಗಿದೆ. ಮತ್ತು ನಾವು ಇನ್ನೂ ನೋಡ್ಬೋದು, ಇನ್ನೂ ಸುಮಾರು 10ಕ್ಕೂ ಹೆಚ್ಚು ಮರದ ದಿಮ್ಮಿಗಳು ಆ ಒಂದು ರಸ್ತೆ ಭಾಗದಲ್ಲೇ ಹಾಗೆ ಬಿದ್ದಿರೋದನ್ನು ನಾವು ಕಾಣ್ತಾ ಇದ್ವಿ. ಏನು ದೊಡ್ಡ ದೊಡ್ಡದು ಮರದ ದಿಮ್ಮಿಗಳನ್ನು ಸಾಗಿಸಬೇಕಾದ್ರೆ ವೇಗವಾಗಿ ಈ ಒಂದು ಟರ್ನಿಂಗ್ ಏನಿದೆ, ಸುಂಕದಕಟ್ಟೆಯಿಂದ ಇದು ನಾಯಂಡಹಳ್ಳಿ ಕಡೆಗೆ ಹೋಗುವಂಥ ಒಂದು ರಸ್ತೆ ಇದು. ಈ ಒಂದು ಟರ್ನಿಂಗ್ನಲ್ಲಿ ವೇಗವಾಗಿ ಬಂದಾಗ
ಆಗಿದಾಗ ಚಾಲಕನ ನಿಯಂತ್ರಣ ಕಳೆದುಕೊಂಡು ಆ ಒಂದು ಲಾರಿ ಇಲ್ಲಿ ಪಲ್ಟಿ ಆಗಿದೆ. ನಾವು ನೋಡಬಹುದು ರಸ್ತೆ ಬದಿ ಇರುವಂತ ಬ್ಯಾರಿಕೇಡ್ಸ್ ಏನಿದೆ ರಸ್ತೆಗೆ ಅಡ್ಡಲಾಗಿರೋ ಹಾಕಿರೋದು ಅವು ಸಹ ಕಿತ್ತು ಇಲ್ಲಿ ಬಿದ್ದಿರೋದನ್ನ ನಾವು ನೋಡ್ತಾ ಇದೀವಿ. ನಂತರ ಆ ಲಾರಿಯಲ್ಲಿ ಇದ್ದಂತ ಎಲ್ಲಾ ಮರದ ದಿಮ್ಮಿಗಳು ಮತ್ತೊಂದು ಬದಿ ಎಡಬದಿಯಲ್ಲಿ ಇರುವಂತ ರಸ್ತೆಗೆ ಅರ್ಧದಿಂದ ಈ ಒಂದು ಬೈಕ್ ಸವಾರರಿಗೆ ಸಾವಿಗೆ ಕಾರಣ ಆಗಿರೋದು. ಈಗಾಗಲೇ ಪೊಲೀಸರು ಚಾಲಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತೆ ಲಾರಿಯನ್ನು ಸಹ ಜಪ್ತಿ ಮಾಡಿದ್ದಾರೆ. ಮತ್ತೆ ಅದು ಓವರ್ ಟನ್ ಓವರ್ ಲೋಡ್ ಆಗಿತ್ತ ಲಾರಿ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಮಾಡ್ತಾ ಇರೋದು. ಯಾಕಂದ್ರೆ ಲಾರಿ ಟ್ರಾವೆಲ್ ಮಾಡೋದಕ್ಕೆ ಅದು ಬೆಳಗಿನ ಜಾವ ಆಗಿದ್ದರಿಂದ ಲಾರಿ ಟ್ರಾವೆಲ್ ಮಾಡೋದಕ್ಕೆ ಒಂದು ಅವಕಾಶ ಇತ್ತು. ಆದ್ರೆ ಓವರ್ ಲೋಡೆಡ್ ಆಗಿ ಟ್ರಾವೆಲ್ ಮಾಡ್ತಾ ಇದ್ರ ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡು ಒಂದು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂತ ಒಂದು ಮರದ ದಿಮ್ಮಿಗಳನ್ನ ಈಗಾಗಲೇ ಕ್ರೇನ್ ಮುಖಾಂತರ ಎಲ್ಲವನ್ನೂ ಸಹ ಬೇರೆ ಲಾರಿಗೆ ಶಿಫ್ಟ್ ಮಾಡಿ ರಸ್ತೆಯನ್ನು ಕ್ಲಿಯರ್ ಮಾಡೋದಕ್ಕೆ ಈಗ ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ. ಯಾಕಂದ್ರೆ ಇದು ಅತಿ ಹೆಚ್ಚು ಜನ ವಾಹನ ದಟ್ಟಣೆ ಇರುವಂತ ರಸ್ತೆ ಇದು. ಏನು ನಾಯಂಡ ಮೈಸೂರು ರಸ್ತೆಯಿಂದ ತುಮಕೂರು ರಸ್ತೆಗೆ ಸಂಪರ್ಕ ಕಲ್ಪಿಸಬೇಕಾದ್ರೆ ಇದೇ ಪ್ರಮುಖ ರಸ್ತೆ ಆಗಿರುತ್ತೆ. ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸುಮಾರು ಸಾವಿರಾರು ವೆಹಿಕಲ್ಸ್ ಪ್ರತಿ ಸೆಕೆಂಡ್ ಓಡಾಡ್ತಿರ್ತವೆ. ಅಂತ ಒಂದು ರಸ್ತೆಯಲ್ಲಿ ಈಗ ಈ ರೀತಿಯ ಬೆಳಗಿನ ಜಾವ ಈ ಒಂದು ಅಪಘಾತ ಆಗಿರುವಂತದ್ದು. ಆದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಬೆಳಗಿನ ಜಾವ ಆಗಿದ್ರೆ ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದ ಹಾನಿ ಆಗ್ತಾ ಇತ್ತು. ಆದ್ರೆ ಬೆಳಗ್ಗೆ ಸುಮಾರು ವೆಹಿಕಲ್ಸ್ ಮೂವ್ಮೆಂಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು ಅಲ್ಪ ಮಟ್ಟದಲ್ಲಿ ಅಂದ್ರೆ ಇಬ್ಬರು ಬೈಕ್ ಸವಾರರು ಗಾಯಗೊಂಡು ಈ ಒಂದು ಅಪಘಾತ ಆಗಿದೆ. ಈಗಾಗಲೇ ವೆಹಿಕಲ್ ಮೂವ್ಮೆಂಟ್ ಅನ್ನ ಸರ್ವಿಸ್ ರಸ್ತೆಗೆ ಡೈವರ್ಟ್ ಮಾಡಿ ಈಗ ಈ ಒಂದು ರಸ್ತೆ ಕ್ಲಿಯರ್ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಬೇಕಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.